ನಮ್ಮ ಆಧಾರ್ ಸಂಖ್ಯೆ ಎಷ್ಟು ಸುರಕ್ಷಿತ, ನಮ್ಮ ಮೊಬೈಲ್ ಸಂಖ್ಯೆ ಎಷ್ಟು ಸುರಕ್ಷಿತ, ನಮ್ಮ ಬ್ಯಾಂಕ್ ಡೀಟೇಲ್ಸ್ ಎಷ್ಟು ಸುರಕ್ಷಿತ, ನಮ್ಮ ಪಾಸ್ಪೋರ್ಟ್ ಮಾಹಿತಿ ಎಷ್ಟು ಸುರಕ್ಷಿತ, ನಮ್ಮ ಡ್ರೈವಿಂಗ್ ಲೈಸೆನ್ಸ್ ಮಾಹಿತಿ ಎಷ್ಟು ಸುರಕ್ಷಿತ, ನಮ್ಮ ಪ್ಯಾನ್ ಕಾರ್ಡ್ ಮಾಹಿತಿ ಎಷ್ಟು ಸುರಕ್ಷಿತ, ನಮ್ಮ ಮನೆಯ ವಿಳಾಸ ಎಷ್ಟು ಸುರಕ್ಷಿತ, ಎಷ್ಟು ಸೇಫ್ಗಾರ್ಡ್. ಬ್ಯಾಂಕಿಗೆ ಹೋದ್ರೆ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಮಾಹಿತಿ ಕೊಡಬೇಕು, ಪ್ಯಾನ್ ಕಾರ್ಡ್ ಮಾಹಿತಿ ಕೊಡಬೇಕು, ಫೋನ್ ನಂಬರ್ ಕೊಡಬೇಕು, ಸಿಮ್ ಖರೀದಿ ಮಾಡಬೇಕಾದರೂ ಕೂಡ ಆಧಾರ್ ಕಾರ್ಡ್ ಮಾಹಿತಿ ಕೊಡಬೇಕು, ಮನೆ ವಿಳಾಸ ಕೊಡಬೇಕು, ಎಲ್ಲಾ ಮಾಹಿತಿಯನ್ನು ಕೊಡಬೇಕು. ಈ ರೀತಿ ಸಂಗ್ರಹ ಮಾಡಲ್ಪಟ್ಟಂತ ಖಾಸಗಿ ಮಾಹಿತಿಗಳು ಪರ್ಸನಲ್ ಐಡೆಂಟಿಫಿಕೇಶನ್ ಇನ್ಫರ್ಮೇಷನ್ ಏನಿದೆ ಅದು ಎಷ್ಟು ಸುರಕ್ಷಿತ. ಕಾರಣ ಏನು ಅಂತ ಹೇಳಿದ್ರೆ ಅಮೆರಿಕದ ಪ್ರಮುಖ ವೆಬ್ಸೈಟ್ ರೀಸೆಕ್ಯೂರಿಟಿ, ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತಹ ವೆಬ್ಸೈಟ್ ರೀಸೆಕ್ಯೂರಿಟಿ ಅಕ್ಟೋಬರ್ 15ನೇ ತಾರೀಕು ಒಂದು ಸ್ಫೋಟಕ ವರದಿಯನ್ನು ಪ್ರಕಟಿಸಿದೆ. ಆ ವರದಿಯ ಪ್ರಕಾರ ಭಾರತದ 81.5 ಕೋಟಿ ಅಂದ್ರೆ 81.5 ಕೋಟಿ ಜನರ ಆಧಾರ್ ಕಾರ್ಡ್ ಮಾಹಿತಿ, ಬ್ಯಾಂಕ್ ಮಾಹಿತಿ, ಫೋನ್ ನಂಬರು, ಪಾಸ್ಪೋರ್ಟ್ ನಂಬರ್, ಪ್ಯಾನ್ ಕಾರ್ಡ್ ಮಾಹಿತಿ ಎಲ್ಲವೂ ಕೂಡ ಸೋರಿಕೆಯಾಗಿದೆ. ಬರೀ ಸೋರಿಕೆಯಾಗಿದ್ದಲ್ಲ, ಆ ಮಾಹಿತಿಗಳನ್ನ ಕದ್ದು ಮಾರಾಟಕ್ಕೆ ಇಡಲಾಗಿದೆ. ಯಾರಾದರೂ ದುಡ್ಡು ಕೊಟ್ರೆ 81.5 ಕೋಟಿ ಜನರ ಆಧಾರ್ ಕಾರ್ಡ್ ಮಾಹಿತಿ, ಪಾಸ್ಪೋರ್ಟ್ ಮಾಹಿತಿ, ಮೊಬೈಲ್ ಸಂಖ್ಯೆ, ಬ್ಯಾಂಕ್ ಡೀಟೇಲ್, ಡ್ರೈವಿಂಗ್ ಲೈಸೆನ್ಸ್ ಡೀಟೇಲ್, ಹೀಗೆ ಎಲ್ಲಾ ಮಾಹಿತಿಯನ್ನ ಮಾರಾಟ ಮಾಡ್ತಾರೆ ವೆಬ್ಸೈಟ್ನಲ್ಲಿ. ಅಮೆರಿಕದ ಸೈಬರ್ ಸೆಕ್ಯೂರಿಟಿ ವೆಬ್ಸೈಟ್ ರೀಸೆಕ್ಯೂರಿಟಿ ಅಕ್ಟೋಬರ್ 15ನೆಯ ತಾರೀಕು ಪ್ರಕಟಿಸಿರುವಂತಹ ವರದಿಯ ಪ್ರಕಾರ ಈ ಮಾಹಿತಿಯನ್ನ ಡಾರ್ಕ್ ವೆಬ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಅದರ ಲಿಂಕ್ ಅನ್ನು ಕೂಡ ಆ ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ. ಹ್ಯಾಕ್ ಆಗಿರುವಂಥದ್ದು PWN0001 ಎನ್ನುವಂತಹ ಒಂದು ಖಾತೆಯ ಮುಖಾಂತರ ಆ ಮಾಹಿತಿಯನ್ನ ಪಬ್ಲಿಷ್ ಮಾಡಲಾಗಿದೆ ಡಾರ್ಕ್ ವೆಬ್ನಲ್ಲಿ. ಜೊತೆಗೆ $80,000 ಅಂತ ಹೇಳಿದ್ರೆ ಸುಮಾರು 64ರಿಂದ 67 ಲಕ್ಷ ರೂಪಾಯಿವರೆಗೆ ಮೊತ್ತವನ್ನ ಪಾವತಿಸಿದ್ರೆ ಆ ಮಾಹಿತಿಯನ್ನ ಮಾರಾಟ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿಕೊಳ್ಳಲಾಗಿದೆ. ಅದರಲ್ಲಿ ಸುಮಾರು 90 GB ಡಾಟಾ ಇರುವಂಥದ್ದು, ಅದರಲ್ಲಿ ಹೆಸರು, ತಂದೆಯ ಹೆಸರು, ದೂರವಾಣಿ ಸಂಖ್ಯೆ, ಇತರೆ ಸಂಖ್ಯೆಗಳು, ಪಾಸ್ಪೋರ್ಟ್ ನಂಬರ್, ಆಧಾರ್ ನಂಬರ್, ವಯಸ್ಸು, ಲಿಂಗ, ಅಡ್ರೆಸ್ಸು, ಯಾವ ಜಿಲ್ಲೆಯವರು, ಪಿನ್ ಕೋಡ್, ಸ್ಟೇಟ್, ಎಲ್ಲ ಮಾಹಿತಿಯನ್ನು ಕೂಡ ಮಾರಾಟ ಮಾಡ್ತೀವಿ ಅಂತೇಳಿ ಡಾರ್ಕ್ ವೆಬ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಜೊತೆಗೆ ಈ ಹ್ಯಾಕ್ ಮಾಡಿ 81.5 ಕೋಟಿ ಜನರ ಅಂದ್ರೆ 81.5 ಕೋಟಿ ಭಾರತೀಯರ ಆಧಾರ್ ಸಂಖ್ಯೆಯನ್ನ ಕದ್ದಿರತಕ್ಕಂತಹ ವ್ಯಕ್ತಿ ತಾನು ಕದ್ದಿರುವಂತಹ ಮಾಹಿತಿಗಳೆಲ್ಲವೂ ಕೂಡ ನಿಖರ ನಿಜವಾದ ಮಾಹಿತಿ ಅಂತ ಹೇಳಿ ತೋರಿಸಿಕೊಳ್ಳಲಿಕ್ಕೆ ಆ ಡಾರ್ಕ್ ವೆಬ್ನಲ್ಲಿ ಆಧಾರ್ ಸಂಖ್ಯೆ ಜೊತೆಗೆ ಫೋನ್ ನಂಬರು, ಯಾವ ರಾಜ್ಯ, ಯಾವ ಜಿಲ್ಲೆ, ಯಾವ ಊರು, ಹೆಸರೇನು, ಆ ಮಾಹಿತಿಯನ್ನು ಕೂಡ ಪಬ್ಲಿಷ್ ಮಾಡಿದ್ದಾನೆ. ಸ್ಯಾಂಪಲ್ ಮಾಹಿತಿ. ಆ ಸ್ಯಾಂಪಲ್ ಮಾಹಿತಿಯನ್ನು ಆಧರಿಸಿ ಅಮೆರಿಕದ ಈ ವೆಬ್ಸೈಟ್ ರೀಸೆಕ್ಯೂರಿಟಿ ವೆಬ್ಸೈಟ್ ಆಧಾರ್ ಸಂಖ್ಯೆ ಮತ್ತೆ ದೂರವಾಣಿ ಸಂಖ್ಯೆ ಇದೆಯಲ್ಲ ಅವರಿಗೆ ಫೋನ್ ಮಾಡಿ ವಿಚಾರಿಸಿದಂತಹ ಸಂದರ್ಭದಲ್ಲಿ ಅವರಿಗೆ ಶಾಕ್ ಆಗಿದೆ. ಹೌದು, ಇದು ನಮ್ದೇ ಇನ್ಫಾರ್ಮೇಶನ್, ನಮ್ದೇ ಡೀಟೇಲ್ ಅಂತ ಹೇಳಿ. ಅಂದರೆ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂತಹ ಮಾಹಿತಿ, ಆಧಾರ್ ಸಂಖ್ಯೆಯನ್ನ ಜನರೇಟ್ ಮಾಡುವಂತದ್ದು ಯಾರು? ಸರ್ಕಾರ, ಕೇಂದ್ರ ಸರ್ಕಾರ, ಆಧಾರ್ ಪ್ರಾಧಿಕಾರ. ಪ್ರೀಪೇಯ್ಡ್ ಮೊಬೈಲ್, ಪ್ರೀಪೇಯ್ಡ್ ಸಿಮ್ ಖರೀದಿ ಇರ್ಬೋದು, ಪೋಸ್ಟ್ ಪೇಯ್ಡ್ ಸಿಮ್ ಖರೀದಿ ಇರ್ಬೋದು. ನಾವು ಟೆಲಿಕಾಂ ಸಂಸ್ಥೆಗಳಿಗೆ ನಮ್ಮ ಆಧಾರ್ ಸಂಖ್ಯೆಯನ್ನು ಕೊಡ್ತೀವಿ, ಬ್ಯಾಂಕುಗಳಿಗೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ದೂರವಾಣಿ ಸಂಖ್ಯೆಯನ್ನು ಕೂಡ ಕೊಡ್ತೀವಿ, ಅಟ್ಯಾಚ್ಡ್ ದೂರವಾಣಿ ಸಂಖ್ಯೆ ಬ್ಯಾಂಕ್ ಅಕೌಂಟ್ ಜೊತೆಗೆ. ಅವೆಲ್ಲವೂ ಕೂಡ ಈಗ ಮಾರಾಟಕ್ಕಿದೆ. 67 ಲಕ್ಷ ರೂಪಾಯಿ ಕೊಟ್ಟರೆ, 64ರಿಂದ 67 ಲಕ್ಷ ರೂಪಾಯಿ ಕೊಟ್ಟರೆ $80,000 ಅದನ್ನು ಮಾಡ್ತೀನಿ ಅಂತ ಡಾರ್ಕ್ ವೆಬ್ನಲ್ಲಿ ಈ ಆಧಾರ್ ಸಂಖ್ಯೆಯನ್ನ ಮಾಹಿತಿಯನ್ನು ಕದ್ದಂತಹ ವ್ಯಕ್ತಿ ಘೋಷಿಸಿಕೊಂಡಿದ್ದಾನೆ. ಮೂಲಗಳ ಪ್ರಕಾರ, ಬಿಸಿನೆಸ್ ಸ್ಟ್ಯಾಂಡರ್ಡ್ ಅಲ್ಲಿ ಪ್ರಕಟ ಆಗಿರತಕ್ಕಂತಹ ವರದಿಯ ಪ್ರಕಾರ, ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಅಂದ್ರೆ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಏನಿದೆ ಅದರ ವೆಬ್ಸೈಟ್ ಇಂದ ಈ ಮಾಹಿತಿಯನ್ನ ಕದ್ದಿರುವಂತಹ ಸಾಧ್ಯತೆ ಇದೆ ಅಂತೇಳಿ.
ಐಸಿಎಂಆರ್ ಕೋವಿಡ್ ಸಂದರ್ಭದಲ್ಲಿ ಎಲ್ಲರೂ ಕೂಡ ವ್ಯಾಕ್ಸಿನ್ ಹಾಕಿಸಿಕೊಳ್ಳಲಿಕ್ಕೆ ಐಸಿಎಂಆರ್ ಗೆ ತಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನೆಲ್ಲ ಕೊಟ್ಟಿದ್ರು. ಐಸಿಎಂಆರ್ ಗೆ ಕೊಟ್ಟಿದ್ದಂತಹ ಡೀಟೇಲ್ಸ್ ಈ ಹಿಂದೆ ಕೂಡ ಸೋರಿಕೆ ಆಗಿತ್ತು ಅಂತ ಹೇಳಿ ಬಂದಿತ್ತು, ಬಟ್ ಗವರ್ಮೆಂಟ್ ಅದನ್ನ ಡಿನೈ ಮಾಡ್ತಿ, ಏನು ಆಗೇ ಇಲ್ಲ ಅಂತ ಹೇಳಿ. ಅಗೇನ್ ಮೋದಿ ಸರ್ಕಾರದ ಹಳೆಯ ಅಭ್ಯಾಸ ಅದು, ಎಂಥ ದೊಡ್ಡ ಸಮಸ್ಯೆ ಆದರೂ ಕೂಡ ಏನೂ ಆಗಿಲ್ಲ, ಏನು ಆಗೇ ಇಲ್ಲ ಅಂತ. ಮೋದಿ ಸರ್ಕಾರದಲ್ಲಿ ಆ ಥರದ್ದು ಏನೂ ಆಗಲ್ಲ ಅನ್ನೋ ಥರದ ಭಂಡತನ, ಉದ್ಧಟತನ. ಸೊ ಸರ್ಕಾರ 81.5 ಕೋಟಿ ಜನರ ಆಧಾರ್ ಡೀಟೇಲ್ಸ್, ಆಧಾರ್ ಡೀಟೇಲ್ಸ್ ಅಂದರೆ ಅದರಲ್ಲಿ ಫೋನ್ ನಂಬರ್ ಲಿಂಕ್ಡ್ ಇರುತ್ತೆ ಆಧಾರ್ ಕಾರ್ಡಿಗೆ, ಓ ಟಿ ಪಿ ಬರುವಂಥದ್ದು. ಆಧಾರ್ ಲಿಂಕ್ಡ್ ಯಾವುದೆಲ್ಲ ಇದೆ, ಉದಾಹರಣೆಗೆ ಬ್ಯಾಂಕಿಂಗ್ ಪ್ರೋಸೆಸ್ ಇರ್ಬೋದು, ಪ್ಯಾನ್ ಕಾರ್ಡ್ ಪ್ರೋಸೆಸ್ ಇರ್ಬೋದು, ಎಲೆಕ್ಟರಲ್ ಐ ಡಿ, ಎಲೆಕ್ಷನ್ ಕಮಿಷನ್ ಅವರು ಕಡ್ಡಾಯ ಮಾಡಿದ್ರು ಈ ಹಿಂದೆ, ಆ ಎಲೆಕ್ಟರಲ್ ಐ ಡಿ ಕನೆಕ್ಟ್ ಆಗ್ಲಿಕ್ಕೂ ಕೂಡ ಆಧಾರ್ ಕೊಡಬೇಕಿತ್ತು. ಅವೆಲ್ಲಕ್ಕೂ ಕೂಡ ಓ ಟಿ ಪಿ ಬರುವಂಥದ್ದು ಎಲ್ಲಿಂದ, ಈ ಆಧಾರ್ ಲಿಂಕ್ಡ್ ಫೋನ್ ನಂಬರ್ ಯಾವುದಿದೆ ಅಲ್ಲಿಗೆ. ಸೊ ಸಾಮಾನ್ಯ ಜನರಿಗೆ ಇದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿರಲ್ಲ. ಸೊ ಹ್ಯಾಕ್ ಮಾಡಲಿಕ್ಕೆ ಈಸಿ ಅಂತ ಹೇಳಿ, ಸೈಬರ್ ಅಟ್ಯಾಕ್. ಈಗ ಕೆಲ ತಿಂಗಳ ಹಿಂದೆ ಹೈದರಾಬಾದ್ನಲ್ಲಿ ಒಂದು ದೊಡ್ಡ ಬೇಟೆಯನ್ನು ಆಡಿದ್ರು ಪೊಲೀಸರು. ಪ್ಯಾನ್ ಕಾರ್ಡ್ ಮಾಹಿತಿಗಳನ್ನೆಲ್ಲ ಇಟ್ಕೊಂಡು, ಬಂಡಲ್ ಬಂಡಲ್ ಇಟ್ಕೊಂಡು ಅದನ್ನು ಮಾರಾಟ ಮಾಡ್ತಿದ್ದಂಥ ಒಂದು ಗ್ಯಾಂಗನ್ನು ಹಿಡಿದಿದ್ರು. ಅವೆಲ್ಲವೂ ಕೂಡ ಇದೇ ಪಾರ್ಟ್, 81 ಕೋಟಿ ಜನರ ಆಧಾರ್ ಕಾರ್ಡ್, ಫೋನ್ ನಂಬರು, ಪಾಸ್ಪೋರ್ಟ್ ಸಂಖ್ಯೆ, ಪ್ಯಾನ್ ಕಾರ್ಡ್ ಸಂಖ್ಯೆ ಎಲ್ಲವೂ ಕೂಡ ಮಾರಾಟಕ್ಕಿದೆ ಅಂತ ಹೇಳಿದ್ರೆ ಯಾವ ಲೆವೆಲ್ನ ಡಿಜಿಟಲ್ ಸೆಕ್ಯೂರಿಟಿಯನ್ನು ಈ ದೇಶ ಮೈಂಟೈನ್ ಮಾಡ್ತಿದೆ ಅನ್ನುವಂಥದ್ದು ಪ್ರಶ್ನೆ. ಹೇಗೆ ಸೋರಿಕೆ ಆಗುತ್ತೆ, ಯಾವ ಆಧಾರದಲ್ಲಿ ಜನ ಸಿಮ್ ಕಾರ್ಡ್ ಖರೀದಿ ಮಾಡುವ ಸಂದರ್ಭದಲ್ಲಿ ಆಧಾರ್ ಮಸ್ಟ್ ಅಂಡ್ ಶುಡ್ ಕೊಡಲೇಬೇಕು, ಇಲ್ಲದಿದ್ರೆ ಸಿಮ್ ಕಾರ್ಡ್ ಸಿಗಲ್ಲ. ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಬೇಕು, ಆಧಾರ್ ಸಂಖ್ಯೆ ಕೊಡಬೇಕು, ಪ್ಯಾನ್ ಸಂಖ್ಯೆ ಕೊಡಬೇಕು. ಕೊಟ್ಟಂತಹ ಖಾಸಗಿ ಮಾಹಿತಿಗಳೆಲ್ಲವೂ ಯಾರಿಗೋ ಮೂರನೆಯ ವ್ಯಕ್ತಿಗೆ ಮಾರಾಟ ಆಗ್ತಿದೆ ಅನ್ನುವುದಾದರೆ, ಈ ದೇಶದ ಜನರಿಗೆ ಆಧಾರ್ ಮಾಡಿರುವಂಥದ್ದು ಏನಕ್ಕೆ, ಐಡೆಂಟಿಫಿಕೇಶನ್, ಡಿಜಿಟಲ್ ಐಡೆಂಟಿಫಿಕೇಶನ್ ಸುರಕ್ಷಿತವಾಗಿರಬೇಕು ಅಂತೇಳಿ. ಈಗ ರೀಸೆಂಟ್ ಆಗಿ ಬಂದಿರುವಂಥ ವರದಿಯ ಪ್ರಕಾರ ಪೊಲೀಸ್ ಇನ್ವೆಸ್ಟಿಗೇಷನ್ ನ ಟೈಮ್ನಲ್ಲಿ ಫೇಸ್ ರೆಕಗ್ನೈಸೇಷನ್ ಟೆಕ್ನಾಲಜಿಯನ್ನು ಕೂಡ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗ್ತಿದೆ ಅಂತೇಳಿ. ಸೊ ಇಷ್ಟೆಲ್ಲ ತಂತ್ರಜ್ಞಾನವನ್ನ ಬಳಸಿಕೊಳ್ಳಲಿಕ್ಕೆ ನಾವು ಸಿದ್ಧ ಇರುವಂತಹ ಸಂದರ್ಭದಲ್ಲಿ ಆ ಬಳಸಿಕೊಂಡಂತಹ ತಂತ್ರಜ್ಞಾನಕ್ಕೆ ಒಬ್ಬ ವ್ಯಕ್ತಿಯ ಖಾಸಗಿ ಮಾಹಿತಿಯ ರಕ್ಷಣೆಗೆ ನಮ್ಮಲ್ಲಿ ವ್ಯವಸ್ಥೆಗಳೇ ಇಲ್ಲ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ 67 ಲಕ್ಷ ರೂಪಾಯಿ ಕೊಟ್ಟು ಅಷ್ಟು ಮಾಹಿತಿಯನ್ನ ಒಂದು ವೇಳೆ ಯಾರಾದರೂ ಪರ್ಚೇಸ್ ಮಾಡಿ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಸರ್ಕಾರ ಏನು ಬರಲ್ಲ, ಮೋದಿ ಸರ್ಕಾರ ಬರುತ್ತಾ, ನಮಗೆ ಇದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಸುಮ್ಮನೆ ಬಿಡ್ತಾರೆ ಅವರು. ಸೊ ಬಿಗ್ ಬಿಗ್ ಇಶ್ಯೂ ಇದು. ಆಮೇಲೆ ಇದು ರಿಪೀಟೆಡ್ ಆಗ್ತಾ ಇದೆ. ಕೋವಿಡ್ ಟೈಮಲ್ಲಿ ಈ ತರದ್ದು ಮಾಹಿತಿಗಳು ಡಾರ್ಕ್ ವೆಬ್ನಲ್ಲಿ, ಡಾರ್ಕ್ ವೆಬ್ ಅಂತ ಹೇಳಿದ್ರೆ ಹ್ಯಾಕಿಂಗ್ ಡಾಟಾಗಳೆಲ್ಲ ಅಲ್ಲಿ ಸಿಗ್ತವೆ. ಡಾರ್ಕ್ ವೆಬ್ಗೆ ಹೋದ್ರೆ ಹ್ಯಾಕಿಂಗ್ ಡಾಟಾಗಳು, ದುಡ್ಡು ಕೊಟ್ಟರೆ ಸಿಗುತ್ತೆ ಇನ್ಫಾರ್ಮೇಶನ್ಗಳು. ಕೋವಿಡ್ ಟೈಮಲ್ಲಿ ಆಗಿತ್ತು, ಕೋವಿಡ್ ಮುಕ್ತಾಯ ಆದ ಬಳಿಕ ಕೂಡ ಟೆಲಿಗ್ರಾಮ್ನಲ್ಲಿ ಈ ಐಸಿಎಂಆರ್ಗೆ ಕೊಟ್ಟಂತಹ ಡೀಟೇಲ್ಗಳು ಟೆಲಿಗ್ರಾಮ್ನಲ್ಲಿ ಲೀಕ್ ಆಗಿದ್ವು, ಅದು ದೊಡ್ಡ ಸುದ್ದಿಯಾಗಿತ್ತು. ಬಟ್ ಸರ್ಕಾರ ಯಾವ ರೀತಿಯಾದಂತಹ ಉದ್ದಟತನ ಭಂಡತನದಲ್ಲಿದೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಎಕ್ಸ್ಪೆಷಲಿ, ಯಾಕಂತ ಹೇಳಿದ್ರೆ ಇವೆಲ್ಲವೂ ಅವ್ರದೇ ಜವಾಬ್ದಾರಿ. ಆಧಾರ್ ಕಾರ್ಡ್ ಸೆಕ್ಯೂರಿಟಿ ಮೈಂಟೈನ್ ಮಾಡುವಂಥದ್ದು, ಡೀಟೇಲ್ಸ್ ಅನ್ನ ಸೋರಿಕೆಯಾಗದಂತೆ ರಕ್ಷಣೆ ಮಾಡುವಂಥದ್ದು, ಸಂರಕ್ಷಣೆ ಮಾಡುವಂಥದ್ದು, ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಸೋರಿಕೆ ಆಗದಂತೆ ಸಂರಕ್ಷಣೆ ಮಾಡುವಂಥದ್ದು, ಬ್ಯಾಂಕ್ ಡೀಟೇಲ್ಸ್ ಸೋರಿಕೆ ಆಗದಂತೆ ಸಂರಕ್ಷಣೆ ಮಾಡುವಂಥದ್ದು ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ನೇರ ಜವಾಬ್ದಾರಿಗಳು, ಹೊಣೆಗಾರಿಕೆಗಳು. ಕಾರಣ ಜನಸಾಮಾನ್ಯರನ್ನ ನಂಬಿಸಿ ಡೀಟೇಲ್ ಅನ್ನ ತಗೊಂಡಿರ್ತವೆ ಸರ್ಕಾರ, ಬ್ಯಾಂಕ್ಗಳು. ಸೊ ಬಿಗ್ ತ್ರಿಟ್, 81 ಕೋಟಿ ಜನರ ಆಧಾರ್ ಮಾಹಿತಿ. ಅದರಲ್ಲಿ 4 ಪೇಜದ ಒಂದು ಪಟ್ಟಿ ಇದೆ, ಆ ಪಟ್ಟಿಯಲ್ಲಿ ಮೊಬೈಲ್ ನಂಬರು, ಆಧಾರ್ ಕಾರ್ಡು, ಆಧಾರ್ ಸಂಖ್ಯೆ ಹೊಂದಿರತಕ್ಕಂಥ ವ್ಯಕ್ತಿ ಈತನಿಗೆ ಏನಾಗಬೇಕು ಅಥವಾ ಈಕೆ ಏನಾಗಬೇಕು, ತಂದೆಯೋ ಮಗಳೋ ಗಂಡನೋ ಹೆಂಡತಿಯೋ, ಎಲ್ಲ ಡೀಟೇಲ್ಸ್ ಇದೆ ಅದರಲ್ಲಿ. 4 ಪೇಜದೊಂದು ಸ್ಕ್ರೀನ್ಶಾಟ್ ಅನ್ನ ಈ ರೀಸೆಕ್ಯೂರಿಟಿ ವೆಬ್ಸೈಟ್ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದೆ. ಎಲ್ಲ ಡೀಟೇಲ್ ಇದೆ, ಎಲ್ಲ ಡೀಟೇಲ್ಸ್, ಆಧಾರ್ ಕಾರ್ಡ್ ಸಂಖ್ಯೆ ಮತ್ತೆ ಅದರ ಜೊತೆಗೆ ಬೆಸೆದುಕೊಂಡಿರುವಂತಹ ಮೊಬೈಲ್ ನಂಬರ್ ಇದ್ರೆ ಸಾಕು ಸೈಬರ್ ಕ್ರೈಮ್ ಮಾಡುವಂಥವ್ರಿಗೆ. ಇಸ್ ಎನಫ್.